ಇಲ್ಲ ಮಾಧ್ಯಮಗಳೇ ತಿರುಚಿದ್ದಾವೆ ಅನ್ನೋ ಡೈಲಾಗ್ ಹೊಡೆದಿಲ್ಲ ಇಡೀ 20-30 ವರ್ಷದಾಗ ಹೇಳಿನಂದ್ರೆ ಹೇಳಿನೇ ಇಲ್ಲಾಂದ್ರೆ ಇಲ್ಲ ಜನರ ಭಾವನೆಗಳನ್ನ ಹೇಳುವಂಥದ್ದು ಮಾಡಿದ್ದೇನೆ ಅನ್ಯಾಯ ಆದಾಗ ನಾ ಧ್ವನಿ ಎತ್ತವನೇ ಯಾವುದಕ್ಕೂ ಅಂಜು ಮಗ ಅಲ್ಲ ನಾ ಉತ್ತರ ಕರ್ನಾಟಕದವ ಬಿಜಾಪುರದವ ನನ್ನ ರಾಜಕೀಯ ಜೀವನ 30 ವರ್ಷ ಆಯ್ತು ನಾನು 5 ಸಲ ಆರಿಸಿ ಬಂದಿದ್ದೇನೆ 3 ಸಲ ಸೋತಿದ್ದೇನೆ ಜನಪರ ಧ್ವನಿ ನನ್ನ ಯಾರೂ ಅಳಗಲಾರಿಸೋಕ್ಕಾಗೋದಿಲ್ಲ ಮತ್ತು ಎಂದೂ ನಾನು ಕ್ಷಮೆ ಯಾಚಿಸಿದ್ದೇನೆ ನಾನು ಹಾಗೆ ಹೇಳಿದ್ದಿಲ್ಲ ಮಾಧ್ಯಮಗಳೇ ತಿರುಚಿದ್ದಾವೆ ಅನ್ನೋ ಡೈಲಾಗ್ ಹೊಡೆದಿಲ್ಲ ಇಡೀ 20-30 ವರ್ಷದಾಗ ಹೇಳಿನಂದ್ರೆ ಹೇಳಿನೇ ಇಲ್ಲಾಂದ್ರೆ ಇಲ್ಲ ಜನರ ಭಾವನೆಗಳನ್ನ ನನ್ನ ಆದ್ಯತೆ ಕ್ಷೇತ್ರ ಮತ್ತು ನನ್ನ ಕರ್ತವ್ಯ ನಾನು ಮಂತ್ರಿ ಆಗಿದ್ದಾಗ ಒಳ್ಳೆ ಕೆಲಸ ಮಾಡಿದ್ದೀನಿ ದಾರಿಲಿ ಬೀದಿಲಿ ನಾನು ಯಾವತ್ತೂ ಮಾತಾಡಲ್ಲ ದಾರಿಲಿ ಬೀದಿಲಿ ಹೋರಾಟ ಮಾಡಿ 2 ಬಾರಿ ಜೈಲಿಗೆ ಹೋಗಿ 100-ಆರು ಕೇಸುಗಳು ನನ್ನ ಮೇಲಿದೆ ಮೊಕದ್ದಮಿದೆ ಆ ಹೋರಾಟದ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷನ ಗುರುಸಿದೆ ನಮ್ಮ ಕಾರ್ಯಕರ್ತರು ಮುಖಂಡರು ನಮ್ಮ ಕ್ಷೇತ್ರದ ಮತದಾರರು ಗೌರವಿಸಿ 3 ಬಾರಿ ಆಯ್ಕೆ ಮಾಡಿದರೆ ನಾನು ಯಾರಿಗೂ ಎದುರ್ತಕ್ಕಂಥ ಅವಶ್ಯಕತೆ ಇಲ್ಲ ನಾನೇನು ಯಾರಿಗೂ ಎದುರಿಸಕ್ಕೆ ಬೆರೆಸಕ್ಕೆ ಹೋಗಿಲ್ಲ ನನಗೆ ಈ ರೀತಿ ಹೇಳಿಕೆಗಳು ಕೊಡಬೇಕಂತವ್ರು ಯಾರೂ ನನಗೆ ಹೇಳಿಲ್ಲ ನಾನು ಸ್ವಾಭಾವಿಕವಾಗಿ ಶಾಸಕರ ಸಭೆಗಳಲ್ಲಿ ಯಾರು ವಿರುದ್ಧ ಮಾತಾಡಿದ್ರೆ ಅವ್ರ ವಿರುದ್ಧ ಧ್ವನಿ ಎತ್ತಿದ್ಬಿಟ್ಟೆ ನನಗೆ ಯಾರ ಬಗ್ಗೆನೂ ವೈಯಕ್ತಿಕ ದ್ವೇಷ ಇಲ್ಲ ಅದು ವೈಯಕ್ತಿಕವಾಗಿ ಅವ್ರ ಹೇಳಿಕೆ ಅವ್ರು ಮಂತ್ರಿ ಆಗಿಲ್ಲ ಅಂತೇಳಿ ಬ್ರಹ್ಮನಿರಸನಾಗಿ ಆ ರೀತಿ ಮಾತಾಡಬಹುದು ನಾನು ಒಂದು ಮಾತನ್ನು ಹೇಳ್ತೀನಿ ಅನೇಕ ಬಾರಿ ಹೇಳಿದ್ದೀನಿ ಇವತ್ತು ಮತ್ತೆ ಪುನರುಚ್ಚಾರ ಮಾಡ್ತೀನಿ ಸಂಘಟನೆ ನಾವು ಸಂಘಟನೆ ಹಿನ್ನೆಲೆಯಲ್ಲಿ ಬಂದಿದ್ದೀವಿ ಸಂಘ ಪರಿವಾರ ಸಂಘಟನೆ ಹಿನ್ನೆಲೆಯಲ್ಲಿ ಬಂದಿದ್ದೀವಿ ನಮಗೆ ದಾರಿಲಿ ಬೀದಿಲಿ ಹೋರಾಟ ಮಾಡಿ ಗೊತ್ತು ಪ್ರತಿಪಕ್ಷರು ನಮ್ಮ ಬಗ್ಗೆ ಮಾತಾಡಿದಾಗ ಅವ್ರ ಬಗ್ಗೆ ಟೀಕಾಸ್ತ್ರ ಮಾಡೋದು ನಮಗೆ ಗೊತ್ತು ಆದರೆ ವಿನಾಕಾರಣ ಪಕ್ಷದ ಮುಖಂಡರ ಬಗ್ಗೆ ಪಕ್ಷದ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ ಸಂಘಟನೆ ನಮಗೆ ತಾಯಿ ಸಮಾನ ಸಂಘಟನೆ ಒಂದ್ನಿಮಿಷ ಸಂಘಟನೆ ನಡೀರಿ ಸಂಘಟನೆ ನನಗೆ ನನ್ನ ಸರಿ ಇದೆ ನಾನು ಸರಿ ಇದ್ದೀನಿ ನನಗೆ ತಾಳ್ಮೆ ಇದೆ ಆತುರತೆ ಇಲ್ಲ ಕಾತುರ ಇಲ್ಲ ನಾನು ಮಂತ್ರಿ ಆಗ್ಬೇಕಂತೇಳಿ ಮೇಲ್ಬಿದ್ದು ಯಾರನ್ನು ಡಿಫೆಂಡ್ ಮಾಡ್ಕೊಂತಲ್ಲ ಸಂಘಟನೆ ಪಕ್ಷ ತಾಯಿ ಸಮಾನ ತಾಯಿಯನ್ನು ಗೌರವಿಸ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಶಾಸಕಾಂಗ ಸಭೆ ನಾಯಕರು ಅವ್ರ ನಾಯಕರಲ್ಲ ಅಂತ ಹೇಳಿ ಯಾರು ಮಾತಾಡ್ತಾರೆ ನೋಡಿ ನಾವೆಲ್ಲ ತಂದೆ ತಾಯಿ ಎರಡನ್ನೂ ಗೌರವಿಸ್ತೀವಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಅವ್ರಿಗೆ ಸಂಘ ಪರಿವಾರದ ಹಿನ್ನೆಲೆ ಇದೆ ಅವರೇನು ಮಧ್ಯದಲ್ಲಿ ಬಿಜೆಪಿ ಬಂದವರಲ್ಲ ಹೋರಾಟ ನಿಲ್ಲದೆ 5-6 ಬಾರಿ ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ ರಾಷ್ಟ್ರೀಯ ಉಪಾಧ್ಯಕ್ಷ ಇದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಉಪಮುಖ್ಯಮಂತ್ರಿಯಾಗಿದ್ದರು ಮತ್ತು ಪ್ರತಿಪಕ್ಷ ನಾಯಕರಾಗಿ ಅವ್ರದೇ ಆದ ಅನುಭವ ಇದೆ ಅವರ ಅನುಭವ ಅವರ ವಯಸ್ಸಿನ ಮುಂದೆ ನಾವು ಯಾರೂ ಅಲ್ಲ ಅವ್ರ ವಿರುದ್ಧವಾಗಿ ಯಾರೇ ಮಾತ್ರ ನಾನು ಖಂಡಿಸ್ತೀನಿ ವೈಯಕ್ತಿಕವಾಗಿ ನಾನು ಮುಖ್ಯ ಒಂದು ನಿಮಿಷ ಹೇಳ್ತೀನಿ ಒಂದು ನಿಮಿಷ ವಿಜಿ ನಾನು ಯಡಿಯೂರಪ್ಪನವ್ರ ಪರವಾಗೂ ಬ್ಯಾಟಿಂಗ್ ಮಾಡ್ತಾ ಇಲ್ಲ ನಾನು ಬಿಜೆಪಿ ಕಾರ್ಯಕರ್ತ ಅವರು ನಮ್ಮ ಪಕ್ಷ ನಾಯಕರು ತಾನೇ ಪಕ್ಷ ನಾಯಕರ ಬಗ್ಗೆ ಗೌರವಿಸ್ತಾ ನಾನು ಸಿದ್ದರಾಮಯ್ಯ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಕುಮಾರಸ್ವಾಮಿ ಡಿಫೆಂಡ್ ಮಾಡ್ಕೊಳಕ್ಕಾಗತ್ತಾ